ಕಾಂಗ್ರೆಸ್ಗಿಂತಲೂ ಬಿಜೆಪಿ ಅಪಾಯಕಾರಿಯಂತೆ ಹೀಗಂತ ಹೇಳ್ದವ್ರು ಬೇರೆ ಯಾರು ಅಲ್ಲ ಚಂದ್ರಬಾಬು ನಾಯ್ಡು. ಹಾಗೆ ಮೋದಿಯ ಸ್ವಭಾವದಿಂದಾನೇ ದೇಶದ ಆರ್ಥಿಕತೆ ಕೂಡ ಹಾಳಾಗಿದೆ ಅಂತಿದ್ದಾರೆ ಚಂದ್ರಬಾಬು ನಾಯ್ಡು. ಕಾಂಗ್ರೆಸ್ ಪಕ್ಷಕ್ಕಿಂತನೂ ಬಿಜೆಪಿ ಹೆಚ್ಚು ಅಪಾಯಕಾರಿ ಅಂತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡೋದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿರೋ ಕಾರಣಕ್ಕೆ ಅದರೊಂದಿಗೆ ಮೈತ್ರಿಗೆ ಟಿಡಿಪಿ ಬದ್ಧವಾಗಿದೆ ಅಂತ ನಾಯ್ಡು ತಿಳಿಸಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನೂಲ್ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯ ಗಳಿಸಿ ಸರ್ಕಾರ ರಚಿಸಿದ ಮೇಲೆ ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡೋದಾಗಿ ಘೋಷಿಸಿದ್ರು. ರಾಜ್ಯದ ಸೋಲಿಗೆ ಈ ಹಿಂದೆ ಕಾಂಗ್ರೆಸ್ ಕಾರಣವಾಗಿತ್ತು ಅನ್ನೋದು ಸತ್ಯ. ಆದ್ರೆ ಅವರು ವಿಶೇಷ ಸ್ಥಾನಮಾನದ ವಿಚಾರದಲ್ಲಿ ಆಂಧ್ರಪ್ರದೇಶಕ್ಕೆ ಬೆಂಬಲ ಕೊಡೋಕೆ ಸಿದ್ಧರಿದ್ದಾರೆ. ಆಂಧ್ರಪ್ರದೇಶ ಪುನರ್ರಚನಾ ಕಾಯ್ದೆಯಲ್ಲಿನ ಅಂಶಗಳನ್ನ ಬಿಜೆಪಿ ಅನುಷ್ಠಾನಕ್ಕೆ ತರಲಿಲ್ಲ, ಜೊತೆಗೆ ನಮ್ಮ ರಾಜ್ಯಕ್ಕೆ ವಂಚಿಸಿದೆ. ರಾಜ್ಯಕ್ಕೆ ಈಗ ಕಾಂಗ್ರೆಸ್ಗಿಂತಾನೂ ಬಿಜೆಪಿ ಹೆಚ್ಚು ಅಪಾಯಕಾರಿ ಅಂತ ಚಂದ್ರಬಾಬು ನಾಯ್ಡು ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯಲ್ಲಿರುವ ಋಣಾತ್ಮಕ ಸ್ವಭಾವದಿಂದಾನೇ ಈ ದೇಶದ ಆರ್ಥಿಕತೆ ಹಾಳಾಗಿದೆ. ಮೋದಿ ಸರ್ಕಾರ ಈ ದೇಶದ ದೊಡ್ಡ ದುರಂತ ಅಂತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಮತ್ತೆ ಟಿಡಿಪಿ ಮುಖಂಡ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದ ಇಂಡಿಯಾ ಟುಡೇ ಸೌತ್ ಕಾಂಕ್ಲೇವ್ನಲ್ಲಿ ಅವರು ಮಾತಾಡ್ತಿದ್ರು. ಆರ್ಥಿಕತೆ ಮತ್ತೆ ಸಾಮಾಜಿಕ ಸ್ಥಿತಿನೇ ಈ ಸರ್ಕಾರದ ಸಾಧನೆ ಏನು ಅನ್ನೋದಕ್ಕೆ ಸಾಕ್ಷಿ ಅಂತ ಲೇವಡಿ ಮಾಡಿದ್ದಾರೆ. ಮೋದಿ ತಾವು ತುಂಬಾ ಗಟ್ಟಿ ಅನ್ಕೋತಾರೆ, ಆದ್ರೆ ಈ ದೇಶಕ್ಕಾಗಿ ಅವ್ರು ಏನ್ ಮಾಡಿದ್ದಾರೆ ಹೇಳಿ. ಭಾರತದ ಜನರಿಗೆ ಸರಿಯಾಗಿ ನಿದ್ದೆ ಇಲ್ಲ. ಸ್ಟಾರ್ಟ್ ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋದೆಲ್ಲ ಕೇವಲ ಘೋಷಣೆಗಳಷ್ಟೇ ಅಂತ ನಾಯ್ಡು ಕೇಂದ್ರ ಸರ್ಕಾರದ ಮೇಲೆ ಟೀಕೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಮೋದಿ ಅವರಿಗಿಂತ ಈ ದೇಶದ ಯಾರಾದರೂ ಉತ್ತಮ? ಅವರ ಋಣಾತ್ಮಕ ಮನಸ್ಥಿತಿಯಿಂದಾನೇ ಈ ದೇಶದ ಆರ್ಥಿಕತೆ ಹಾಳಾಗಿದೆ. 2014 ಲೋಕಸಭಾ ಚುನಾವಣೆಯಲ್ಲಿ ಯುಪಿಎ ಸರ್ಕಾರವನ್ನ ಹಳಿದು ಅಧಿಕಾರಕ್ಕೆ ಬಂದ್ರು. ಆದ್ರೆ ಈಗ ಮೋದಿ ಅವರು ಮಾಡ್ತಿರೋದಾದ್ರೂ ಏನು? ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಅಂತ ನಾಯ್ಡು ಕೇಳ್ತಾರೆ. ಇನ್ನು ಸಿಬಿಐ, ಆದಾಯ ತೆರಿಗೆ ಇಲಾಖೆ, ಇಡಿ ಎಲ್ಲವನ್ನೂ ಬಿಜೆಪಿ ದುರುಪಯೋಗ ಪಡಿಸ್ಕೋತಾ ಇದೆ. ಈ ದೇಶದಲ್ಲಿ ಮುಸ್ಲಿಮರು, ಪರಿಶಿಷ್ಟ ಜಾತಿಯವರು ಭಯದಿಂದ ಬದುಕ್ತಿದ್ದಾರೆ. ರೈತರಿಗೆ ಸುಳ್ಳು ಹೇಳಲಾಗಿದೆ. ನಾನು ಮೊದಲು ಮೋದಿ ಅವರ ಘೋಷಣೆಯನ್ನು ಮೋದಿ ಅವ್ರನ್ನು ನಂಬಿದ್ದೆ, ಆದ್ರೆ ಈಗ ಇಡೀ ದೇಶ ಮೋದಿ ಅವ್ರನ್ನ ನಂಬ್ತಿಲ್ಲ, ಅವರು ದೇಶಕ್ಕೆ ಮೋಸ ಮಾಡ್ತಿದ್ದಾರೆ ಅನ್ನೋದನ್ನ ಒಪ್ಕೋತಾ ಇದೆ ಅಂತ ಮೋದಿ ಸರ್ಕಾರದ ಮೇಲೆ ಎಂದಿನಂತೆ ವಾಕ್ ಪ್ರಹಾರ ನಡೆಸ್ತಾರೆ ನಾಯ್ಡು. ಇನ್ನು 2014 ಚುನಾವಣೆಯ ನಂತರ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ಟ ಚಂದ್ರಬಾಬು ನಾಯ್ಡು ನಂತರ ಅಲ್ಲಿಂದ ಹೊರಬಂದ್ರು. ಇದೀಗ ಬಿಜೆಪಿ ವಿರೋಧಿ ಪಕ್ಷಗಳನ್ನೆಲ್ಲ ಒಗ್ಗೂಡಿಸಿ ಮಹಾಗಠಬಂಧನ್ ರಚಿಸೋಕೆ ಖುದ್ದು ಆಸ್ಥೆಯಿಂದ ಓಡಾಡ್ತಿದ್ದಾರೆ. ಇದೇ ಸಮಯದಲ್ಲಿ ಮೋದಿ ಸರ್ಕಾರದ ಮೇಲೆ ಟೀಕೆಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಇವಿಷ್ಟಕ್ಕೂ ಮೋದಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಮಾತ್ರ ಕಾದ್ ನೋಡಬೇಕು.